ಹಾಯ್ ವೆಲ್ಕಮ್ ಟು ಯೋಯೋ ಟಿವಿ ಕನ್ನಡ ಚುನಾವಣೆಯಲ್ಲಿ ಗೆದ್ದ ಮೇಲೆ ಶಾಸಕ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರದಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುತ್ತಿದ್ದಾರೆ ನಿನ್ನೆ ನಡೆದ ಸಭೆಯಲ್ಲಿ ಪ್ರದೀಪ್ ಈಶ್ವರ್ ಕೊಂಚ ಗರಂ ಆಗಿದ್ದರು ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿಯಲ್ಲಿ ಮಾತನಾಡಿದ ಪ್ರದೀಪ್ ಈಶ್ವರ್ ನನ್ನ ಒಂದು ದಿನ ಅಣಕನೂರು ಜೈಲಿಗೆ ಹಾಕಿದ್ದಕ್ಕೆ ನಾನು ಇಂದು ಎಂ ಎಲ್ ಎ ಆಗಿದ್ದೇನೆ ಜೈಲಿಗೆ ಹಾಕಿಲ್ಲ ಎಂದಿದ್ದರೆ ನಾನು ಲೆಕ್ಚರರ್ ಆಗಿ ಇರುತ್ತಿದ್ದೆ ಎಂದು ಪರೋಕ್ಷವಾಗಿ ಮಾಜಿ ಶಾಸಕ ಸುಧಾಕರ್ ವಿರುದ್ಧ ನೂತನ ಶಾಸಕ ಪ್ರದೀಪ್ ಈಶ್ವರ್ ವಾಗ್ದಾಳಿ ನಡೆಸಿದ್ದಾರೆ ಜನ ಸಣ್ಣ ಪುಟ್ಟ ಕಾರಣಗಳಿಗೆ ಪೊಲೀಸ್ ಠಾಣೆಗೆ ಬರುತ್ತಾರೆ ಹೀಗಾಗಿ ವಿನಾಕಾರಣ ಠಾಣೆಗೆ ಬಂದವರದ್ದೆಲ್ಲ ಎಫ್ಐಆರ್ ಆರ್ ಮಾಡಬೇಡಿ ಕೂತು ಮಾತನಾಡಿಸಿ ರಾಜಿ ಮಾಡಲು ಪ್ರಯತ್ನ ಮಾಡಿ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಸುಧಾಕರ್ ಅವರು ಬಚ್ಚೇಗೌಡರು ನನಗೂ ಸಹ ಅಧಿಕಾರ ಶಾಶ್ವತ ಅಲ್ಲ ನನ್ನ ಮೀರಿಸುವವನು ಐದು ವರ್ಷಕ್ಕೆ ಬರಬಹುದು ನಾವು ಮಾಡಿರೋ ಕೆಲಸಗಳು ನಮ್ಮನ್ನು ಕಾಪಾಡುತ್ತವೆ ಅಣಕನೂರು ಜೈಲು ಅನುಭವ ಕಠೋರ ಹಾಗಾಗಿ ಮಾನವೀಯತೆ ಆಧಾರದ ಮೇಲೆ ಸಾಧ್ಯವಾದಷ್ಟು ರಾಜೀ ಪಂಚಾಯಿತಿ ಮಾಡಿಸಿ ಅಂತ ಮನವಿ ಮಾಡಿದ್ದರು ಯಾರದ್ದೋ ಸ್ವಾರ್ಥಕ್ಕೆ ಇನ್ನಾರದ್ದೋ ಜೀವನ ಹಾಳಾಗುವುದು ಬೇಡ ರಾಜಕೀಯ ಒತ್ತಡಗಳಿಗೆ ಒಳಗಾಗಿ ವಿನಾಕಾರಣ ಐಫ್ ಐಆರ್ಗಳನ್ನು ಹಾಕಬೇಡಿ ಯಾರೇ ಒತ್ತಡ ತಂದರೂ ಕಾನೂನು ವ್ಯಾಪ್ತಿಯಲ್ಲಿ ಕ್ರಮ ಕೈಗೊಳ್ಳಿ ಎಂದರು ನನ್ನ ಮೇಲೆ ಇಂದಿನ ಶಾಸಕರು ಇಪ್ಪತ್ತು ಪ್ರಕರಣ ದಾಖಲಿಸಿದ್ದರು ಎಲ್ಲರೂ ನನ್ನ ಹಾಗೆ ಇರುವುದಿಲ್ಲ ಬಡವರಿಗೆ ಇಂತಹ ಪ್ರಕರಣಗಳನ್ನು ಎದುರಿಸುವುದು ಭಾರೀ ಕಷ್ಟ ಈ ವಿಷಯದಲ್ಲಿ ಯಾರೇ ಶಿಫಾರಸು ಮಾಡಲಿ ಕ್ಷುಲ್ಲಕ ಕಾರಣಗಳಿಗೆ ಯಾರ ಮೇಲೂ ಪ್ರಕರಣಗಳನ್ನು ದಾಖಲಿಸಬೇಡಿ ಎಂದರು ಎರಡ್ ಸಾವಿರದ ಹದಿನೆಂಟರ ಚುನಾವಣೆ ವೇಳೆ ಪ್ರದೀಪ್ ಈಶ್ವರ್ ಅಂದು ಪಕ್ಷೇತರ ಅಭ್ಯರ್ಥಿ ಇಂದು ಸುಧಾಕರ್ ಬೆಂಬಲಿಗರಾಗಿರುವ ನವೀನ್ ಕಿರಣ್ ಪರವಾಗಿ ಚುನಾವಣಾ ಪ್ರಚಾರ ಮಾಡಿದ್ದರು ಇದಕ್ಕೂ ಮುನ್ನ ಸುಧಾಕರ್ ವಿರುದ್ಧ ಹತ್ತು ಹಲವು ಭ್ರಷ್ಟಾಚಾರ ಆರೋಪಗಳನ್ನು ಒರೆಸಿ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಸುಧಾಕರ್ಗೆ ಪ್ರಶ್ನೆ ಮಾಡಿದ್ದರು ಈ ಕಾರಣ ಪ್ರದೀಪ್ ಈಶ್ವರ್ ವಿರುದ್ಧ ಹತ್ತು ಹಲವು ಕೇಸ್ಗಳು ದಾಖಲಾಗಿ ಜೈಲುವಾಸ ಸಹ ಅನುಭವಿಸಿದ್ದರು